ನಮ್ಮ ದೇವರು ಅದ್ಭುತಗಳನ್ನು ಮಾಡುವ ದೇವರು. ಯೆಹೋಶುವ 3:5 ಯೆಹೋಶುವನ ಜನರಿಗೆ ಹೇಳ್ತಾ ಇದ್ದಾನೆ, ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ, ನಾಳೆ ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವನು. ನಾಳೆ ಯೆಹೋವನು ನಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವನು. ಆಲ್ರೆಡಿ ಇಸ್ರಾಯೇಲರೆಲ್ಲ ಅದ್ಭುತಗಳನ್ನ ನೋಡ್ಕೊಂಡು ಬಂದವರೇ, ಪಿತೃಗಳೆಲ್ಲ ಅದ್ಭುತಗಳನ್ನ ನೋಡ್ಕೊಂಡು ಬಂದವರೇ. ಎಲ್ಲೋ ಜನ ಕಷ್ಟ ಬರುವಾಗ, ಶೋಧನೆಗಳು ಬರುವಾಗ, ಆ ಕಷ್ಟಗಳ ಮಧ್ಯದಲ್ಲಿ ದೇವರು ಮಾಡಿದ ಅದ್ಭುತಗಳನ್ನ ಜನ ಮರೆತು ಬಿಡ್ತಾರೆ. ಮಧ್ಯ ಮಧ್ಯದಲ್ಲಿ ಒಬ್ಬೊಬ್ಬ ಸೇವಕರನ್ನ ದೇವರಿಗೆ ಎಬ್ಬಿಸಿ, ಮತ್ತು ಮಧ್ಯ ಮಧ್ಯದಲ್ಲಿ ಒಂದೊಂದು ನಾಯಕರನ್ನ ದೇವರಿಗೆ ಎಬ್ಬಿಸಿ, ಸೋತೋಗೋರ್ನ ಕುಗ್ಗೋಗಿರೋರ್ನೆಲ್ಲ ಬಲಪಡಿಸ್ತಾ ಇದ್ರು ದೇವರು. ಏಯ್ ಭಯಪಡಬೇಡಿ, ಇಸ್ರಾಯೇಲರನ್ನು ಕಾಯುವ ದೇವರು, ಇಸ್ರಾಯೇಲರನ್ನು ನಡೆಸುವ ದೇವರು, ಆತನು ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ಆಗ ಜನಗಳಿಗೆ ಏನಾಗ್ತಾ ಇತ್ತು? ಬಲ ಬರ್ತಾ ಇತ್ತು, ಶಕ್ತಿ ಬರ್ತಾ ಇತ್ತು, ನಂಬಿಕೆ ಬರ್ತಾ ಇತ್ತು. ಇವಾಗ ಯಾವಾಗಲೂ ನಾವು ದೇವರನ್ನ ನೋಡಿ ಹೇಳ್ತಾ ಇರ್ಬೇಕು, ಏನೆಲ್ಲ ಅದ್ಭುತಗಳು ನಿಮ್ಮ ಜೀವನದಲ್ಲಿ ನಡಿಬೇಕು, ಅದಕ್ಕೆ ನೀವು ಯಾರನ್ನ ಮನುಷ್ಯರ ಮೇಲೆ ನಂಬಿಕೆ ಇಡಬಾರ್ದು, ಹಣದ ಮೇಲೆ ನಂಬಿಕೆ ಇಡಬಾರ್ದು, ವ್ಯಕ್ತಿಗಳ ಮೇಲೆ ನಂಬಿಕೆ ಇಡಬಾರ್ದು, ನಿಮ್ಮ ಕೆಲಸಗಳ ಮೇಲೆ ನಂಬಿಕೆ ಇಡಬಾರ್ದು. ನೀವು ಯಾವಾಗಲೂ ಕರ್ತನ ಮುಂದೆ ಹೋಗಿ ನಿಂತ್ಕೊಂಡು ಹೇಳಬೇಕು, ಅಪ್ಪ ನೀನು ಅದ್ಭುತಗಳನ್ನು ಮಾಡುವುದಕ್ಕೆ ಶಕ್ತನಾಗಿದೆಯಾ, ನಿನ್ನ ಅದ್ಭುತಗಳನ್ನು ನೆರವೇರಿಸುವುದಕ್ಕೆ ಶಕ್ತನಾಗಿದೆಯಾ, ಸತ್ಯವೇದದಲ್ಲಿ ಅನೇಕ ಅದ್ಭುತಗಳನ್ನು ನೀನು ಮಾಡಿದೆಯಾ, ನನ್ನ ಕುಟುಂಬದಲ್ಲೂ ನನ್ನ ಜೀವನದಲ್ಲೂ ನಿನ್ನ ಅದ್ಭುತಗಳನ್ನು ಮಾಡುತ್ತೀಯ ಅಂತ ನೀವು ಹೇಳುವಾಗ ಅದ್ಭುತಗಳನ್ನು ಮಾಡುವ ದೇವರು ನಿಮ್ಮ ನಂಬಿಕೆಯನ್ನು ನೋಡಿ ಅದ್ಭುತಗಳನ್ನು ನೆರವೇರಿಸುವವನಾಗಿದ್ದಾನೆ. ಅದೇ ಯೆಹೋಶುವ 3:5 ನೀವು ಮನೇಲಿ ಹೋಗಿ ಓದ್ಕೊಳ್ಳಿ. ಏನಪ್ಪ ಯಾವ ಅದ್ಭುತ ಅವರಲ್ಲಿ ಅಲ್ಲಿ ಆ ಸಮಯದಲ್ಲಿ ನಡಿಬೇಕಾಗಿತ್ತು ಅನ್ನೋದಾದರೆ, ಈಗ ಇವರು ಕಾನಾನ್ ದೇಶಕ್ಕೆ ಹೋಗೋದಕ್ಕೆ ಐಗುಪ್ತ ದೇಶದಿಂದ ಹೊರಟು ಕೆಂಪು ಸಮುದ್ರನ ದಾಟಿಕೊಂಡು ಅನೇಕ ಯುದ್ಧಗಳನ್ನ ಮಾಡಿಕೊಂಡು ಬಂದು ಮುಂದೆ ಯೋರ್ದಾನ್ ನದಿ ಇದೆ, ಆ ಮುಂದೆ ಯೋರ್ದಾನ್ ನದಿ ಮುಂದೆ ಗೂಡಾರಗಳನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ದಿವಸ ಅಲ್ಲಿ 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 ವಾಸ ಮಾಡ್ತಾ ಇದ್ದಾರೆ. ಇವಾಗ ಇಲ್ಲಿಂದ ಮುಂದಕ್ಕೆ ಹೋಗ್ಬೇಕು ಇವರು. ಇವರು ಮುಂದಕ್ಕೆ ಹೋಗ್ಬೇಕಂದ್ರೆ ಇವರು ಮುಂದೆ ಇರೋದು ಒಂದು ಯೋರ್ದಾನ್ ನದಿ, ರಭಸವಾಗಿ ವೇಗವಾಗಿ ಹರಿಯುವಂಥ ಒಂದು ನದಿ. ಯಾವಾಗಲೂ ಆ ನದಿಯಲ್ಲಿ ನೀರು ವೇಗವಾಗಿ ಹರಿತಾ ಇರುತ್ತೆ. ಯಾರಾದರೂ ಹೋಗಿ ಸುಮ್ಮನೆ ಕಾಲಿಟ್ಟರು ಸಾಕು, ಆ ನೀರು ವೇಗವಾಗಿ ಅವನ್ನ ರಭಸವಾಗಿ ಏನು ಮಾಡುತ್ತೆ, ಹೊಡ್ಕೊಂಡು ತಗೊಂಡು ಹೋಗ್ಬಿಡುತ್ತೆ. ಅದರಿಂದ ಎಲ್ಲರಿಗೂ ಭಯ ಆ ಯೋರ್ದಾನ್ ನದಿಯಲ್ಲಿ ಕಾಲಿಡೋದಕ್ಕೆ. ಯಾಕೆ ಆ ನದಿಯಲ್ಲಿ ಕಾಲಿಟ್ಟರೆ ನೆಕ್ಸ್ಟ್ ಕ್ಷಣದಲ್ಲಿ ನಡೆಯೋದೇನಂತಂದ್ರೆ ವ್ಯಕ್ತಿ ಆ ನೀರ ಜೊತೆಯಲ್ಲಿ ಹರ್ಕೊಂಡು ಹೋಗ್ಬಿಡ್ತಾರೆ. ಇವಾಗ ದಾಟಿ ಹೋಗ್ಬೇಕು. ಮಕ್ಕಳಿದ್ದಾರೆ, ವಯಸ್ಸಾದವರಿದ್ದಾರೆ, ಪಶು ದನ ಕುರಿ ಎಲ್ಲ ಇದೆ, ದೊಡ್ಡ ಜನಸಂಖ್ಯೆ ಇದೆ. ಇವಾಗ ಇಷ್ಟು ಜನ ಯಾರೋ ಒಬ್ರು ಇಬ್ರು ಆದ್ರೆ ಏನೋ ಮಾಡಿ ಸರ್ಕಸ್ ಮಾಡಿ ಕೂಡ ಹೋಗೋದಕ್ಕೆ ಪ್ರಯತ್ನ ಪಡ್ಬೋದು. ಎಲ್ಲರನ್ನೂ ಸಾಗಿಸ್ಕೊಂಡು ಮುಂದೆ ಹೋಗ್ಬೇಕು. ಇವಾಗ ಅದ್ಭುತ ನಡೆದ್ರೇನೆ ಉಂಟು. ಇಸ್ರಾಯೇಲರಿಗೂ ಗೊತ್ತು, ಕೆಂಪು ಸಮುದ್ರನ ಇವರು ದಾಟಿ ಬಂದಿದ್ದಾರೆ. ಅಲ್ಲಲ್ಲಿ ದೇವರು ಇವ್ರಿಗೆ ನಂಬಿಕೆ ಬರೋದಕ್ಕೆ ಕೆಲವು ಶೋಧನೆಗಳಲ್ಲಿ ಕೆಲವಿಂಥ ತಡೆಗಳನ್ನ ದೇವರು ತಗೊಂಡು ಬಂದು ಇವ್ರನ್ನ ಬಲಪಡಿಸಿ ಇವ್ರಿಗೆ ಅದ್ಭುತಗಳನ್ನ ತೋರಿಸಿನೇ ಪರಲೋಕದ ದೇವರು ನಡೆಸ್ತಾ ಇದ್ದಿದ್ದು ಈ ದಿವಸಗಳಲ್ಲೂ ಆಗಿದೆ. ಇವರು ಯೋರ್ದಾನ್ ನದಿ ಹತ್ರ ಬಂದು ನಿಲ್ಲೋದಕ್ಕೆ ಮುಂಚೆ ಒಂದು ದೊಡ್ಡ ಕೆಂಪು ಸಮುದ್ರ ಫರೋನ್ನ ಬಿಟ್ಟು, ಫರೋನನ ದೇಶನ ಬಿಟ್ಟು, ಐಗುಪ್ತ ದೇಶನ ಬಿಟ್ಟು ಇವರು ಹೊರಗಡೆ ಬಂದಾಗ ಇವರು ಮೊದಲು ಸಂಧಿಸಿದ ಯಾರನ್ನಪ್ಪ ಅಂತಂದ್ರೆ ಕೆಂಪು ಸಮುದ್ರ. ಒಂದೇ ಭಯ, ಈ ಮೋಶೆ ದೇವ್ರನ್ನ ನಂಬಿ ಹೊರಗಡೆ ಬಂದ್ಬಿಟ್ಟು ಈಗ ನೋಡಿದ್ರೆ ಹಿಂದೆ ಫರೋನ ಸೇನೆ ನಮ್ಮನ್ನ ಹಿಂದಟ್ಕೊಂಡು ಬರ್ತಾ ಇದೆ, ಮುಂದೆ ನೋಡಿದ್ರೆ ಸಮುದ್ರ ಇದೆ, ಹೋಗೋದಕ್ಕೆಲ್ಲೂ ದಾರಿ ಇಲ್ಲ. ಮೋಶೆ ಏನು ಮಾಡೋಕ್ಕಾಗ್ತದೆ? ಇವಾಗ ನೇರವಾಗಿ ದೇವ್ರ ಮುಂದೆ ನಿಂತ. ಇವಾಗ ದೇವ್ರು ಮೋಶೆಗೆ ಹೇಳ್ತಾ ಇದ್ದಾರೆ, ನಿನ್ನ ಕೈಯಲ್ಲಿ ಏನಿದೆ ಅದನ್ನು ತೆಗೆದು ಏನು ಮಾಡು, ಸಮುದ್ರದ ಮೇಲೆ ಚಾಚುದ. ಇವಾಗ ಇವ್ರಿಗೆ ಆಶ್ಚರ್ಯ, ಏನಪ್ಪ ಸಮುದ್ರ ದಾರಿ ಬಿಟ್ಬಿಡ್ತು. ಇಲ್ಲಿವರೆಗೂ ಗುಣಗುಡ್ತಾ ಇದ್ರು ಇದೇ ಜನ, ಇಲ್ಲಿವರೆಗೂ ಬೈಕೊಳ್ತಾ ಇದ್ರು, ದೇವ್ರನ್ನ ಸೇರಿಸಿ ಬೈಕೊಳ್ತಿದ್ರು ಇವರು, ಮೋಶನ್ ಮಾತ್ರ ಬೈದಿಲ್ಲ. ಇವಾಗ ತಕ್ಷಣ ಸಮುದ್ರ ಏನಾಯ್ತು, ಎರಡಾಗ್ಬಿಡ್ತು. ಮಧ್ಯದಲ್ಲಿ ಇವಾಗ ಏನಿದೆ, ಸಂತೋಷ ಬಂದ್ಬಿಡ್ತು. ನೀವು ಗುಣಗುಟ್ಟವ್ರಾಗಿರೋದಿಲ್ಲ, ಬೇಗ ಆಶ್ಚರ್ಯನ ನೋಡೋದಕ್ಕೆ ಹೋಗ್ತೀರಿ.